ಹೇ ಸೀತಾರಾಮ್ ಇರ್ಕರೆ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತವ. ಇದು ದೀಪಾವಳಿಯ ದೀವಳಿಯ ಅಥವಾ ದೀಪದ ಹಬ್ಬದ ಸಂದರ್ಭ. ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಬೇರೆ, ಹಚ್ಚೇವು ಕನ್ನಡದ ದೀಪ ಅನ್ನೋ ಡಿ ಎಸ್ ಕರ್ಕಿಯವರ ಮಾತಿವತ್ತಿಗೆ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ದೀಪ ಇದು ಬೆಳಗುವ ಸಂಕೇತ, ಜೀವಂತಿಕೆಯ ಸಂಕೇತ, ಹೊಸದಾರಿಯ ಸಂಕೇತ. ಈ ನೆಲೆಯಲ್ಲಿ ಗಡಿನಾಡಿನ ಜಿಲ್ಲೆಯಾದಂತಹ, ರಾಜ್ಯದಲ್ಲಿಯೇ ಎರಡನೇ ದೊಡ್ಡ ಜಿಲ್ಲೆಯಾದಂತಹ ಬೆಳಗಾವಿ ಜನ ಅಥವಾ ಅಲ್ಲಿ ಹೋರಾಟಗಾರರು ಕನ್ನಡನ ಉಳಿಸ್ಕೋಬೇಕನ್ನುವಂಥ ಜನ ಸಾಕಷ್ಟು ಈ ಒಂದು ಮೇಲ್ಮೇಲೆ ಸರ್ಕಾರಗಳ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂದ್ರೆ ಸರ್ಕಾರನ, ಯಾಕೆಂದರೆ ಈ ಬೆಳಗಾವಿ ವಿಶೇಷವಾಗಿ ಎಮ್ ಎಸ್ನಿಂದಾಗಿ ಅಥವಾ ಕೆಲವೇ ಕೆಲವು ಮಹಾರಾಷ್ಟ್ರದ ಜನರಿಂದಾಗಿ, ಮರಾಠಿಗರಿಂದಲ್ಲ, ನಾವು ಮೇಲ್ಮೇಲೆ ತೊಂದರೆಗಳನ್ನು ನಮ್ಮ ಬೆಳಗಾವಿ ಬೇಕು ಅನ್ನೋದು ಮಾತು ಕೇಳ್ತಾ ಹೊರಟಿದ್ದೀವಿ. ಆದರೆ ಇಲ್ಲಿ ನಿಮ್ಗೆ ಗೊತ್ತದೆ, ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದೀವಿ, ಬೆಳಗಾವಿ ಇವತ್ತು ಈ ಒಂದು ಅತಿ ಸ್ವಾಭಿಮಾನಿ ಮರಾಠಿಗರಿಂದ ಮುಕ್ತ ಆಗಲಿಕ್ಕಂಥದ್ದಪ್ಪ ಅನ್ನೋಂಥ ಮಾತನ್ನು ನೋಡ್ರಿ. ಭಾಷೆ ಒಂದು ಮಾಧ್ಯಮ, ಯಾವುದಾದ್ರು ಒಂದು ಭಾಷೆ ಮಾತಾಡಲೇಬೇಕು. ಆದರೆ ಅದ್ರ ಜೊತೆಗೆ ಸ್ಥಳ, ಅದರ ವಾತಾವರಣ, ಬೆಳೆದು ಬಂದ ರೀತಿ, ಇತಿಹಾಸ, ಅದೇ ಕಾಲಕ್ಕೆ ವರ್ತಮಾನ ಸಹಿತ ನೋಡ್ಕೊಂಡು ನಾವು ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಹೀಗಾಗಿ ಬೆಳಗಾವಿ ಮೇಲ್ಮೇಲೆ ಚರ್ಚೆ ವಿಷಯ ಯಾಕಾಗ್ತದೆ ಅಂದರೆ, ಭಾಷಾವಾರ ದೃಷ್ಟಿಯಿಂದ ಮಹಾಜನ ವರದಿ ಬೇಡಪ್ಪ ನಮಗೆ, ನಮಗೆ ಬೆಳಗಾವಿ ಬೇಕು ಅನ್ನುವಂಥ ಹಾಡಕ್ಕೆ ಬಿದ್ದು ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದಂಥ ಮಹಾರಾಷ್ಟ್ರ ಸರ್ಕಾರ ಬೆಂಬಲಿತ ಎಮ್ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನಗತ್ಯ ತೊಂದರೆಯನ್ನು ಉಂಟು ಮಾಡುತ್ತಿರುವಂಥ ಈ ಸಂದರ್ಭದಲ್ಲೇ ಅವರು ವಿರೋಧ ಹೋರಾಡ್ತಾರೆ. ಕನ್ನಡ ಗಡಿನಾಡ ಕನ್ನಡಿಗರು, ಅದರಲ್ಲೂ ಬೈಲಹೊಂಗದಾಗಿರ್ಬೋದು, ಕೂಕಾಕ್ ಆಗಿರ್ಬೋದು, ಚುಕ್ಕೋಡಿಯವರಾಗಿರ್ಬೋದು, ಅತನಿಯವರಾಗಿರ್ಬೋದು, ಇವರೆಲ್ಲರೂ ಇವರು ನಿರಂತರ ಮತ್ತು ಕಿತ್ತೂರು ಅವರಾಗಿರ್ಬೋದು, ಇವರು ನಿರಂತರ ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವ್ರು ಹೋರಾಟ ಮುಂದುವರಿಸಿದ್ರೆ ಬಂದಿದ್ದರೆ ವರ್ಷಕೊಂಡು ಬರೆದೇ ಹೋಗಿದ್ರೆ ಇಷ್ಟರಲ್ಲೇ ಬೆಳಗಾವಿ ಇವತ್ತು ಮಹಾರಾಷ್ಟ್ರದ ಪಾಲಾಗ್ತಿತ್ತೇನೋ ಅಂತ ಹಲವು ಸಲ ಅಂದಿದ್ದೀನಿ ನಾನು. ಏನು ಮಹಾರಾಷ್ಟ್ರಕ್ಕೆ ಹೋದ್ರೆ ಬೆಳಗಾವಿಯಲ್ಲಿ ಬಡತನ ಹೋಗ್ತದಾನ, ಶಿಕ್ಷಣ ಉನ್ನತ ಆಗ್ತದಾನ, ಅಥವಾ ಸ್ವರ್ಗ ನಿರ್ಮಾಣ ಆಗ್ತದ ಅಂತ ಏನಿಲ್ಲ. ಅಲ್ಲಿ ಹೋದರೂ ದುಡಿದು ತಿನ್ಕೋಬೇಕು, ಒದ್ದಾಡಬೇಕು, ಬೆಲೆ ಏರಿಕೆಯಿಂದ ಒದ್ದಾಡಬೇಕು. ಯಾಕಂದರೆ ಬೆಲೆ ಏರಿಕೆ ಇದು ರಾಷ್ಟ್ರದ ಸಮಸ್ಯೆ. ಯಾಕೆಂದರೆ ಮಹಾರಾಷ್ಟ್ರ ಇಂಡಿಯಾ ಬಿಟ್ಟು ಹೊರಗಿಲ್ಲ, ಕರ್ನಾಟಕ ಅಷ್ಟ. ಅಂದಾಗ ಅಲ್ಲಿ ಸಮಸ್ಯೆ, ಇಲ್ಲಿ ಸಮಸ್ಯೆಗಳು ಸೇಮ್, ನಾವು ಸ್ವಲ್ಪ ಹೆಚ್ಚುಗಳು ಇರ್ಬೋದು. ಏನ ಬೆಲೆ ಏರಿಕೆ ಅಂತ ಇಡೀ ದೇಶ ತುಂಬ ಒಂದೇ ರೀತಿಯಾಗಿ ಇರ್ತಾ ಇದೆ. ಅದೇ ಕಾಲಕ್ಕೆ ಬೆಲೆ ಏರಿಕೆ ಜೊತೆ ಶಿಕ್ಷಣ ಒಂದು ರಾಷ್ಟ್ರ ಎಲ್ಲರಿಗೂ ಎರಡೂವರೆ ಪರ್ಸೆಂಟ್ ಅಥವಾ 1.5% ಖರ್ಚು ಮಾಡಲಿಕ್ಕೆ ಇಡೀ ರಾಷ್ಟ್ರಕ್ಕೆ. ಹಾಗೆ ಪ್ರತಿ ರಾಜ್ಯವೂ ಅದೇ ರೀತಿ ಇದ್ದಾಗ ಏನು ಬೆಳಗಾವಿ ಎಲ್ಲಿದ್ರಿ ಏನು ಅಂತ ಇವತ್ತು ಮರಾಠಿಗರಿಗೂ ಅನಿಸ್ಲಿಕ್ಕತ್ತ. ಹೀಗಾಗಿ ಇದ್ರ ಜೊತೆಗೆ ಇನ್ನೂ ನಾವು ನೆನಪಿಡ್ಬೇಕಾಗ್ತದೆ, ಅಲ್ಲಿ ಕನ್ನಡವನ್ನು ಜಾಗ್ರತೆ ಇಟ್ಕೊಂಡು ಬರೋದಕ್ಕೆ ಅಲ್ಲಿ ಕನ್ನಡ ಪ್ರಿಯರು ಅಥವಾ ಅವ್ರ ಹೋರಾಟನೂ ಅಷ್ಟೇ ಕಾರಣೀಭೂತದ. ಹೀಗಾಗಿ ಈಗ ಸರ್ಕಾರ ಒಂದು ಉತ್ತರ ಕರ್ನಾಟಕ ಅಥವಾ ಬೆಳಗಾವಿ ಜಿಲ್ಲೆಗೆ, ಯಾಕಂದರೆ ಇಲ್ಲಿ ಇವತ್ತು 15 ತಾಲೂಕು ಇದ್ದಾವೆ, 18 ಕ್ಷೇತ್ರಗಳು ಇದ್ದಾವೆ. ಈಗ ಅಲ್ಲಿ ಗೊತ್ತಿದ್ದ ಮಹತ್ವ ಅದು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದ. ಇಲ್ಲಿ ಯಾವುದಾದ್ರೂ ಈಗ ನಾವು ಈ ಹಿಂದೊಂದು ಕಾರ್ಯಕ್ರಮ ಮಾಡಿದ್ವಿ, ಈ ಕಲೆಯ ರಂಗದಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಮತ್ತು ಬೆಳಗಾವಿ ಜನಕ್ಕೆ ಅನ್ನುವಂಥ ಮಾತನ್ನು ಅದ್ರ ಕುರಿತಾಗ ಸಾಕಷ್ಟು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲೇ ನಮ್ಮ ಏನಪ್ಪ ಘೋಳಪ್ಪ ವಿಜಯನಗರ ಅನ್ನುವಂಥವ್ರು ವ್ಯಕ್ತಪಡಿಸಿದ್ದಾರೆ, ಜೊತೆ ಜಯಾನಂದ್ ಮಾದರ್ ಅವರು ಸಹಿತ ಅನೇಕ ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದವರು ಸಹಿತ ಮಾತಾಡ್ತಾ ಇದ್ದಾರೆ ಅದರ ಬದಲಾಗಿ. ಹೌದಪ್ಪ, ಕನ್ನಡಕ್ಕೆ ಪ್ರಾಸೆಸ್ ಸಿಗಬೇಕಾಗಿತ್ತು ಅಂತೇಳಿ. ಮತ್ತು ಈಗ ನೋಡಿ, ರಾಜ್ಯೋತ್ಸವ ದುಡ್ಡು ಕೊಡಲಿಲ್ಲ, ಈ ಕಡೆಗೆ ಹೋಗಲಿಪ್ಪ ಅಂತ ಏನೋ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಿರ್ತಾರೆ. ಅದ್ರಾಗ ಒಬ್ಬರಿಗೆ ಅದು ಬಾಳಾಸಾಹೇಬ್ ಲೋಕಾಪುರ ಅನ್ನೋರಿಗೆ ಒಂದು ಬೇರೆ ಪ್ರಶಸ್ತಿ ಕೊಟ್ಟರೆ, ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ಉಳಿದವ್ರಿಗೆ ಯಾರೂ ಇಲ್ಲ, ಎಲ್ಲರೂ ಅಲ್ಲೇ ಬೆಂಗಳೂರು ಸುತ್ತಮುತ್ತು, ಕೋಲಾರ ಸುತ್ತಮುತ್ತು, ಮಂಡ್ಯ ಸುತ್ತಮುತ್ತು ಅಲ್ಲೇ. ಇದರಿಂದ ಇಲ್ಲಿ ನಮ್ಮ ಬೆಳಗಾವಿ ಈ ಒಂದು ಊರಿನನ್ರಿ, ಜಿಲ್ಲೆಯನ್ರಿ, ಅದು ಬೆಳಗಾವಿ ಜಿಲ್ಲೆಯ ಜನರನ್ರಿ, ಇದು ಇದರಿಂದ ಬೇಸತ್ತಿದ್ದಾರೆ, ಮನಸ್ಸಿನೂ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲೇ ನಮ್ಮ ಯರು ಪಾಟೀಲ್ ಅಂತ ನೀವು ಕೇಳಿರ್ಬೋದು, ಹಿಂದೆ ಅಧಿಕಾರಿ ಇದ್ದರು. ಅವರು ಒಂದು ಕಡೆ ಮಾತಾಡ್ತಾ ಹೇಳ್ತಾ ಇದ್ದಾರೆ, ಸರ್ಕಾರ ರಾಜಕೀಯಕ್ಕಾಗಿ ಮಾತ್ರ ಎರಡನೇ ರಾಜಧಾನಿ ಮಾಡಿರುತ್ತದೆ, ತನ್ನ ರಾಜಕೀಯ ಬಚಾವ್ ಮಾಡೋಕ್ಕೋಸ್ಕರ ಮಾಡ್ಯದ, ಮತ್ತೊಂದು ಏನೂ ಉದ್ದೇಶ ಇಲ್ಲ. ಅದು ಬೆಳೆಸಬೇಕು, ಮಾಡಬೇಕು, ಅದು ಏನೋ ನಮ್ಮ ವಿಧಾನಸೌಧದ ನೆಲೆಯಲ್ಲಿ ಅದು ಸಮಸ್ಯೆ ನಿಲ್ಲಿಸಬೇಕು ಅಂತಿಲ್ಲ. ಸ್ವಲ್ಪ ರಾಜಕೀಯ ಮಾಡೋ ಸಲ ಏನೋ ಬೆಳಗಾವಿ ನಿರ್ಲಕ್ಷಿಸಿಲ್ಲ ಅನ್ನೋದಕ್ಕಾಗಿ ಅದು ಬಿಲ್ಡಿಂಗ್ ಕಟ್ಟಿಸಿ ಕೂತಿದ್ದಾರೆ, ಅದರಿಂದ ಏನೂ ವರ್ಕ್ ಆಗ್ತಾ ಇಲ್ಲ ಅನ್ನೋ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಂ, ಅದಕ್ಕಾಗಿ ಈ ಒಂದೇನು
ಮಾಡಬೇಕಾಯಿತು, ಸಾಹಿತ್ಯದ ಬೆಳವಣಿಗೆ ಆಯಿತು, ಮತ್ತೆ ವ್ಯವಸಾಯ ಮಾಡಬೇಕಾಯಿತು. ಅನೇಕ ಕಾದಂಬರಿಕಾರರು, ಲೇಖಕರು, ಕಲಾಕಾರರು ಸಾಕಷ್ಟಿದ್ದಾರ. ಅಂದಾಗ ಅವ್ರನ್ನ ಕರೆದ ನಾವಿದ್ದಂಥ ಸನ್ಮಾನ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಹೀಗಾಗಿ ನಾವೆಲ್ಲ ಸಾಹಿತ್ಯಗಳು ಇನ್ನೂ ಆಗ್ಯದ ಅಂತೇಳಿ. ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಇಲ್ಲಿ ಇನ್ನೊಬ್ಬರು ನಮ್ಮ ಏನಪ್ಪ ಬಿ ಎಸ್ ಗವಿಮಠ ಅಂತಾರೆ, ಇವರು ಸಾಹಿತಿಗಳು ಗವಿಮಠರು ಜೊತೆಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಆಯಾ ಜಿಲ್ಲೆಯ ರಾಜಕಾರಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿ ಸಾಧಕರ ಬೆನ್ನಿಗೆ ನಿಲ್ಲುತ್ತಾರೆ. ಇಲ್ಲಿ ಭಾಳ ಸೂಕ್ಷ್ಮ ಹೇಳ್ತಾರೆ, ಜಿಲ್ಲೆ ರಾಜಕಾರಣಿಗಳು ಆಯಾ ಜಿಲ್ಲೆಯವರು ತಮ್ಮ ಸಾಹಿತ್ಯ ಯಾರಿದ್ದಾರೆ, ಸಾಂಸ್ಕೃತಿಕವಾಗಿ ಯಾರು ವರ್ಕ್ ಮಾಡಿದ್ದಾರೆ ಅಂತ. ಏನು ಬೆಂಗಳೂರು ಸುತ್ತಮುತ್ತ ಇರುತ್ತಿರುವಂಥದ್ದು, ಮಂಡ್ಯ ಸುತ್ತಮುತ್ತ ಇರುತ್ತಿರುವಂಥದ್ದು, ತುಮಕೂರು ಸುತ್ತಮುತ್ತ ಇರುತ್ತಿರುವಂಥದ್ದು, ಒಟ್ಟಾರೆಯಾಗಿ ಆ ದಕ್ಷಿಣ ಏನಪ್ಪ ಜಿಲ್ಲೆಗಳು, ಅದರಲ್ಲೂ ಒಂದು ದಕ್ಷಿಣದ ಮೂರು ಜಿಲ್ಲೆಗೆ ಕೂಡಿದಾಗ ಒಂದು ಜಿಲ್ಲೆ ಬೆಳಗಾವಿ ಎಷ್ಟಾಗ್ತದೆ ಆ ಇರೋದನ್ನು ಅಲ್ಲಿಯ ಜನರು ಸಾಕಷ್ಟು ಅವಕಾಶ ಕೊಡ್ತಾ ಇದ್ದರೆ ನಮಗಿಲ್ಲ ಅಂತೇಳಿ ಒಂದು ಅತೃಪ್ತಿ ವ್ಯಕ್ತ ಮಾಡೋ ಜೊತೆಗೆ ಅಲ್ಲಿಯ ಶಾಸಕರು, ಅಲ್ಲಿಯ ಉಸ್ತುವಾರಿಗಳು ಈ ಸಾಹಿತಿಗಳ ಬೆನ್ನಿಗೆ ಬಂದು ನಿಲ್ತಾರೆ. ಆದರೆ ಬೆಳಗಾವಿ ಜಿಲ್ಲೆಗಳು ಯಾರು ಬರೋದಿಲ್ಲ, ಕೇವಲ ಬರೋದು ನಮ್ಮ ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಯಾರೂ ಇಲ್ಲ ನಮ್ಮ ಬಗ್ಗೆ ಕಾಳಜಿ ಮಾಡುವಂಥವ್ರು. ಮತ್ತು ಸಾಹಿತ್ಯ ಬಗ್ಗೆ ಜ್ಞಾನ ಐತಿಯಲ್ಲ ಅನ್ನೋಷ್ಟು ಮಟ್ಟಿಗೆ ಅವ್ರು ಹೇಳೋದನ್ನು ನೋಡಿದಾಗ ಅನ್ನಿಸ್ತದೆ. ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿಂದ ಆಯಾ ಜಿಲ್ಲೆಯ ರಾಜಕಾರಣಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿ ಸಾಧಕರ ಬೆನ್ನಿಗೆ ನಿಲ್ತಾರೆ. ಆದರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿಯೇ ಇಲ್ಲ. ಹಿಂದಿಗಿಂತಲೂ ಇದೇ ಹಿಂದಿನದ್ರು ಇದೇ ನಡೀತಿದೆ. ಪ್ರೊಫೆಸರ್ ಬಿ ಎಸ್ ಗವಿಮಠ ಮಧ್ಯದ ಹಿಂಗಾದ್ರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಇವರಲ್ಲೇ, ಇದ್ರ ಹೇಳ್ಕೊತ ಬಂದಿದ್ದಾರೆ ಇಲ್ಲೇ ಅಂತನ್ನುವಂಥ ಮಾತನ್ನು ಹೇಳ್ತಾ, ಇವರಿದ್ದಂಥವರು ಗವಿಮಠರು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬೇಕು, ಅವ್ರಿಗೆ ಕಾಳಜಿ ಮಾಡಬೇಕು, ಅಂದಾಗ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇನ್ನಂತೆ ಅಶೋಕ್ ಚಂದ್ರಿಯವರ ಹೆಸರನ್ನು ಯಾರು ನೀವು ಕೇಳಿದವರು ಇಲ್ಲ, ಯಾಕೆಂದರೆ ಅವರು ನಿರಂತರವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಕನ್ನಡ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಯೋಜನೆ ಅಂತೇಳಿ ಒಂದು ಸಮಿತಿ ಅದ, ಆ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಸದಾ ಕನ್ನಡದ ಬಗ್ಗೆ, ಬೆಳಗಾವಿ ಭಾಗದ ಜನರಿಗೆ ಕಾಳಜಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ಧ್ವನಿಯನ್ನು ಎತ್ತಾ ಇರ್ತಾರೆ. ಕನ್ನಡಕ್ಕೆ ಅನ್ಯಾಯ ಆದಾಗ, ಗಡಿನಾಡ ಕನ್ನಡಕ್ಕೆ ಅನ್ಯಾಯ ಆದಾಗ ತಮ್ಮ ಪ್ರತಿಭಟನೆ ತೋರಿಸ್ತಾ ಇರ್ತಾರೆ. ಅವರು ಸಹಿತ ಹೇಳ್ತಾ ಇದ್ದಾರೆ, ಈ ಸಲ ಕೊಡಬೇಕಾಯ್ತಲ್ಲ, ಕೇವಲ ಇಷ್ಟು ಜನರಿಗೆಲ್ಲ ಕೊಟ್ರಿ, ಬೆಳಗಾವಿಗೆ ಒಬ್ಬರಿಗೆ ಕೊಟ್ರಿ ನೀವು ಬಾಳಸಾಹೇಬ್ ಲೋಕಾಪುರ ಅಂತದ್ದು, ಅದ್ರ ಉಳಿದವ್ರಿಗೆ ಯಾಕೆ ಕೊಡಲಿಲ್ಲ. ಅದಕ್ಕೆ ಅವ್ರು ಮತ್ತೆ ಹಿಂಗೆ ಪಟ್ಟಿ ಮರೆತು ಹೋಗ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲೆಗೆ 12 ಜನರಿಗೆ ಸನ್ಮಾನ ಮಾಡಿದ್ರಿ, ರಾಜ್ಯೋತ್ಸವ ಸನ್ಮಾನ. ಮುಂದೆ ಮೈಸೂರಲ್ಲಿ 5 ಜನರಿಗೆ ಸನ್ಮಾನ ಮಾಡಿದ್ರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಗೆ 4 ಜನರನ್ನು ಮಾಡಿದ್ರಿ. ಕೋಲಾರ, ಬಾಗಲಕೋಟೆ ಮತ್ತು ಚಿತ್ರದುರ್ಗ ತಲಾ 3 ಜನರಿಗೆ ನೀವು ಸನ್ಮಾನ ಮಾಡಿದ್ರಿ. ನಮ್ಮದು ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರದವು, ದೊಡ್ಡ ತಾಲೂಕುಗಳದ 15, ಇಲ್ಲಿ ನೀವು ಕೊಟ್ಟರೆ ಎಷ್ಟಾದ್ರೆ 1 ಕೊಟ್ರಿ, ಇದು ಅನ್ಯಾಯ ಅಲ್ಲ ಏನು ಅಂತೇಳಿ ಪ್ರತಿಭಟನೆ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ಹೌದು, ಕೇಳಬೇಕಾಗಿದ್ದದು ಯಾಕಪ್ಪ ಈ ಉತ್ತರ ಕರ್ನಾಟಕದ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಕಲಾಕಾರರ ಬಗ್ಗೆ, ಸಾಹಿತಿಗಳ ಬಗ್ಗೆ ಈ ಒಂದು ರೀತಿಯ ದುಶ್ಮನಿ, ಈ ರೀತಿಯ ಒಂದು ವಿರೋಧ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನೀವು ಹೋರಾಟಕ್ಕೆ ಇರ್ತೀರಿ, ಹೋರಾಟ ಮಾಡಬರ್ರಿ, ಹೋರಾಟ ಮಾಡಿರಿ, ಬೆಳಗಾವಿಯಲ್ಲಿ ಕನ್ನಡ ಉಳಿಸ್ರಿ ಅಂತ ಹೇಳಿದ್ರಿ. ಆದರೆ ನಮಗೆ ಯಾವ ಸನ್ಮಾನ ಇಲ್ಲ, ಪ್ರಶಸ್ತಿಗಳಿಲ್ಲ, ಗೌರವವಿಲ್ಲ ಅನ್ನುವಂಥ ಒಂದು ಅತೃಪ್ತಿಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೋರಾಟದಿಂದಾಗಿ ನಾವು ನಮ್ಮ ಮನೆಗಳನ್ನು ಕಳ್ಕೊಂಡೀವಿ, ಚಲೋ ಚಲೋ ಉದ್ಯೋಗಗಳು ಕಳ್ಕೊಂಡೀವಿ, ಹೆಂಗಪ್ಪ ನಮ್ಮ ಪರಿಸ್ಥಿತಿ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಅಶೋಕ್ ಚಂದ್ರಿಗೆ ಇರ್ಬೋದು, ಯಾರು ಪಾಟೀಲ್ದಾಗಿರ್ಬೋದು, ಮತ್ತು ಪ್ರೊಫೆಸರ್ ಬಿ ಎಸ್ ಕವಿಮಠರಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಇವರಂಥವ್ರು ಇವರಿದ್ದಂಥವ್ರು ನಮ್ಮ ಬರೀ ಹೋರಾಟ ಕರಿಬೇಡ್ರಿ, ಅದರಿಂದ ಅನುಕೂಲಗಳು ಮಾಡಿಕೊಡ್ರಿ ನಮಗೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ನೀವೇನು ಪ್ರಶ್ನೆ ತಗೊಳ್ಬೇಕಾಗಿದ್ದು, ಇದನ್ನ ಯಾಕೆ ಮಾರ್ತೀನಿ ಅನ್ನೋ ಉತ್ತರ ಕೊಡ್ರಿ, ಇದು ಮರ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲ ನಾವು ಹೋರಾಟ ಮಾಡಬೇಕಾಗ್ತಿಲ್ಲ ಅನ್ನೋಂಥ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ನೋಡೋದು ಈ ಒಂದು ಅತೃಪ್ತಿ, ಇದು ಮುಂದಿಲ್ಲ ಒಂದೇ ಒಂದಿಲ್ಲ ಒಂದಿನ ತೊಂದರೆ ಕೊಡ್ತದೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇನೋ ಆಗಲಿ, ಗಡಿನಾಡ ಜನರಿಗೆ ಅಥವಾ ಅಲ್ಲಿಯ ಈ ಕನ್ನಡಕ್ಕಾಗಿ ಹೋರಾಡುವಂಥ ಜನರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿದ್ದು ರಾಜ್ಯ ಸರ್ಕಾರದ ಕೆಲಸ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಮುಂದಿನದಲ್ಲಿ ಮಾಡಬಹುದು ಆಶಾವನ್ನು ಹೊಂದಿದ್ದಾರೆ. ಬಟ್ ಆದರೂ ಇದನ್ನು ಎಚ್ಚರಿಸೋದು ನಮ್ಮ ಕೆಲಸ. ಒಂದು ಪತ್ರಿಕಾರರಾಗಿದ್ದು ರಾಜ್ಯೋತ್ಸವ ಎಲ್ಲರಿಗೂ ಸಮಾನವಾಗಿ ಹೋಗ್ರಿ ಅಂತ ಅರ್ಥ. ಮೆರಿಟ್ ಇಲ್ಲದ್ರೆ ಇರಲಿ, ಅವ್ರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಮೆರಿಟ್ ಇದ್ದವ್ರಿಗೆ ಹೋಗಿ ಕೊಡ್ರಿ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.